ತಪಸ್ಸು ಮಾಡಬೇಕೆಂಬುದೇ ಹೊರತಂದ ಸಂದರ್ಭ. ಅಮ್ಮ ಹೇಳಿದ ಮಾತ ನಡಪಾಗುತ್ತಾ ಉಂಟು. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲ ಯೋಚಿಸಬೇಕಂತೆ. ಕೆಟ್ಟು ಹೋದ ಮೇಲೆ ಯೋಚಿಸಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ಈ ಹೊತ್ತಿನಲ್ಲಿ ನನ್ನನ್ನು ಯೋಚನೆಗೂ ಮಾಡಿಕೊಂಡರೆ ಹೇಗೆ ಕಾಣುತ್ತಾ ಇದ್ದೇನೆ. ತಿಳುವಿಕೆ ಯಾವುದರಿಂದ ಕೂಡಿಕೊಂಡಿದ್ದೇನೆ. ನನ್ನ ಈ ತಿಳುವಿಕೆಯನ್ನು ಇಳೆಯ ಕಾಮುಕರು ಕಂಡರೆ ಬಿಡುವುದಕ್ಕೆ ಸಾಧ್ಯ ಇದೆ. ಖಂಡಿತ ಬಿಡುವುದಿಲ್ಲಪ್ಪ. ಮೋಹಿಸಿಯರು ಆ ಸಂದರ್ಭದಲ್ಲಿ ನನ್ನ ತಪಸ್ಸು ಕೆಟ್ಟು ಹೋಗುವುದಿಲ್ಲವೇ ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡಿಕೊಳ್ಳುವುದಲ್ಲ. ನಮ್ಮನ್ನು ವಂಚಿಸಿದ್ದಕ್ಕಾಗಿ ಇನ್ನೊಂದು ಬಂಗಡ ಉಂಟು. ಬೇರೆಯಾರಲ್ಲ ಹೇಳುವುದಕ್ಕೆ ನಮ್ಮವರೇ ನಮ್ಮ ಚಿಕ್ಕಮ್ಮನ ಮಕ್ಕಳು. ಅವರು ಯಾವತ್ತೂ ಹಸಿರು ಎಳಿಗೆಯನ್ನು ಬಯಸುವುದಿಲ್ಲ. ಒಂದು ವೇಳೆ ನನ್ನ ತಪಸ್ಸಿಗೆ ಅವರಿಂದ ಬಿಟ್ಟು ಬಂದರೆ ನನ್ನ ತಾಯಿ ಆಸೆ ಇಡುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಏನು ಮಾಡುವುದು? ಈ ರೂಪ ತಪಸ್ಸನ್ನ ಆಚರಿಸುವುದಲ್ಲ. ಈ ರೂಪವನ್ನು ಮರೆಮಾಚಿ ಮಹಿಷಿಯ ರೂಪವನ್ನಂತೂ ತಪಸ್ಸನ್ನ ಆಚರಿಸುತ್ತೇನೆ. Thank you.
ಇಷ್ಟೋ ಕಾಲದಿಂದ